ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಆಗಸ್ಟ್ 30ನೇ ತಾರೀಕು ಬುಧವಾರದಂದು ಅತ್ಯಂತ ಶಕ್ತಿಶಾಲಿಯಾದ ಶುಕ್ಲ ಹುಣ್ಣಿಮೆ ಬಂದಿದೆ. ಶ್ರಾವಣ ಮಾಸದಲ್ಲಿ ಬರುವ ಹುಣ್ಣಿಮೆಯೇ ಶುಕ್ಲ ಹುಣ್ಣಿಮೆ. ಇದನ್ನು ನೂಲು ಹುಣ್ಣಿಮೆ, ಶ್ರಾವಣ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಈ ಶುಕ್ಲ ಹುಣ್ಣಿಮೆಯ ದಿನದಂದು 1 ಕಪ್ಪು ಬಟ್ಟೆ ಮತ್ತು 1 ನಿಂಬೆಹಣ್ಣಿನಿಂದ ಹೀಗೆ ಮಾಡಿದರೆ ಸಕಲ ದಾರಿದ್ರ್ಯಗಳು ಕೂಡ ಕಳೆಯುತ್ತವೆ. ಮನುಷ್ಯನಲ್ಲಿರುವ ದೃಷ್ಟಿದೋಷ ಅನ್ನೋದು ಕಳೆದು ಆರೋಗ್ಯದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಈ ಪರಿಹಾರವನ್ನು ಹುಣ್ಣಿಮೆಯ ದಿನದಂದು ಸಂಜೆ ಸಮಯದಲ್ಲಿ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ ತಪ್ಪದೇ ಕ್ಲಿಕ್ ಮಾಡಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಅತೀಂದ್ರಿಯ ಶಕ್ತಿಗಳ ಆವಾಹನೆ ಆಗಿರುತ್ತೆ ಅಂತ ಹೇಳ್ತಾರೆ. ಹೆಚ್ಚಾಗಿ ನೆಗೆಟಿವಿಟಿ ಅನ್ನೋದು ಆ ದಿನಗಳಲ್ಲಿ ಇರುತ್ತೆ. ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳ ಹಿಂದಿನ ದಿನಗಳಲ್ಲಿ, ಜೊತೆಗೆ ಮುಂದಿನ ದಿನಗಳಲ್ಲಿ ಮತ್ತು ಆ ದಿನಗಳಲ್ಲಿ ತುಂಬಾ ಕೆಟ್ಟ ಘಟನೆಗಳು ಕೂಡ ಕೆಲವೊಬ್ಬರ ಜೀವನದಲ್ಲಿ ನಡೀತಾ ಇರುತ್ತೆ. ಸೊ ನೆಗೆಟಿವಿಟಿ ಅನ್ನೋದೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಜಾಸ್ತಿ ಇದೆ. ಬಟ್ ನಾವು ಅದರಿಂದ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಶುಭ ಫಲಗಳನ್ನು ಕೂಡ ಪಡೆಯಬಹುದು. ನಮ್ಮಲ್ಲಿರುವಂಥ ದೃಷ್ಟಿದೋಷಗಳನ್ನು ಕೂಡ ಕಳೆದುಕೊಳ್ಳಬಹುದು. ಒಬ್ಬ ಮನುಷ್ಯನಿಗೆ ದೃಷ್ಟಿದೋಷ ತಾಗಿತು ಎಂದರೆ ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಸೊ ಆ ದೃಷ್ಟಿದೋಷವನ್ನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ನಾವು ಕಳೆದುಕೊಳ್ಳಬಹುದು. ಈ ಬಾರಿ ಈ ಶ್ರಾವಣ ಮಾಸದ ಶುಕ್ಲ ಹುಣ್ಣಿಮೆಯು ಬಂದಿರುವಂಥದ್ದು ಆಗಸ್ಟ್ 30ನೇ ತಾರೀಕು ಕೂಡ ಬಂದಿದೆ, ಜೊತೆಗೆ ಆಗಸ್ಟ್ 31ನೇ ತಾರೀಕು ಕೂಡ ಬಂದಿದೆ. ಆಗಸ್ಟ್ 30ನೇ ತಾರೀಕು ಬುಧವಾರ ಬೆಳಗ್ಗೆ 10:58 ಪ್ರಾರಂಭವಾದರೆ ಆಗಸ್ಟ್ 31ನೇ ತಾರೀಕು ಗುರುವಾರ ಬೆಳಗ್ಗೆ 7:05 ಮುಕ್ತಾಯವಾಗುತ್ತೆ. ಸೂರ್ಯ ಉದಯದ ತಿಥಿ ಇರೋದು ಆಗಸ್ಟ್ 31ನೇ ತಾರೀಕು, ಹಾಗಾಗಿ ಬುಧವಾರ ಮತ್ತು ಗುರುವಾರ ಎರಡು ದಿನಗಳಲ್ಲೂ ಕೂಡ ಹುಣ್ಣಿಮೆ ಪೂಜೆಯನ್ನು ಮಾಡ್ಬೋದು. ನಾನು ಈಗ ತಿಳಿಸುವಂಥ ಈ ಪರಿಹಾರವನ್ನು ಹುಣ್ಣಿಮೆಯ ದಿನ ಸಂಜೆ ಸಮಯದಲ್ಲಿ ಮಾಡಬೇಕು. ಹಾಗಾಗಿ ಆಗಸ್ಟ್ 30ನೇ ತಾರೀಕು ಬುಧವಾರದಂದು ಸಂಜೆ ಸಮಯದಲ್ಲಿ ಈ ಒಂದು ಪರಿಹಾರವನ್ನು, ಈ ಒಂದು ಕೆಲಸವನ್ನು ಮಾಡಿ ನೋಡಿ. ಏನೆಂದರೆ, 1 ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಒಂದು ಚೌಕಾಕಾರದಲ್ಲಿರುವಂಥ 1 ಕಪ್ಪು ಬಟ್ಟೆಯನ್ನು ತಗೊಂಡು ಆ ಬಟ್ಟೆಯ ಒಳಗೆ 1 ನಿಂಬೆಹಣ್ಣನ್ನು ಹಾಕಬೇಕು. ನಿಂಬೆಹಣ್ಣು ಅಂದರೆ ಹಸಿರು ಬಣ್ಣದಲ್ಲಿ ಇರುವಂಥ ನಿಂಬೆಹಣ್ಣಲ್ಲ, ಹಳದಿ ಬಣ್ಣದಲ್ಲಿ ಇರುವಂತಹ 1 ನಿಂಬೆಹಣ್ಣನ್ನು ಆ ಕಪ್ಪು ಬಣ್ಣದ ಬಟ್ಟೆಯೊಳಗೆ ಹಾಕಿ, ನಂತರ 3 ಕೆಂಪು ಒಣಮೆಣಸಿನಕಾಯಿಯನ್ನು ಹಾಕಬೇಕು. ಆ ಮೆಣಸಿನಕಾಯಿ ಎಲ್ಲೂ ಕೂಡ ಮುರಿದೋಗಿರಬಾರ್ದು, ಜೊತೆಗೆ ತೊಟ್ಟು ಕೂಡ ಇರಬೇಕು. ತೊಟ್ಟನ್ನು ಮುರಿದು ಹಾಕಬಾರ್ದು, ತೊಟ್ಟಿನ ಸಮೇತ 3 ಒಣ ಕೆಂಪು ಮೆಣಸಿನಕಾಯಿಯನ್ನು ಹಾಕಬೇಕು. 1 ಕೆಂಪು ಬಟ್ಟೆಯ ಒಳಗೆ 1 ಹಳದಿ ಬಣ್ಣದ ನಿಂಬೆಹಣ್ಣು, 3 ಕೆಂಪು ಒಣಮೆಣಸಿನಕಾಯಿ, ಇಷ್ಟನ್ನು ಹಾಕ್ಬಿಟ್ಟು ಆ ಕಪ್ಪು ಬಟ್ಟೆಯನ್ನು ಗಂಟು ಕಟ್ಬಿಟ್ಟು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ, 3 ಜನ ಇದ್ದೀರೋ, 4 ಜನ ಇದ್ದೀರೋ, ಇಲ್ಲಿ 2 ಇದ್ದೀರೋ, ಎಷ್ಟು ಜನ ಇದ್ದೀರೋ ಅಷ್ಟು ಜನರನ್ನು ಕೂಡ ಕರೆದು ನಿಮ್ಮ ಎಡಗೈಯಲ್ಲಿ ಆ ಕಪ್ಪು ಬಣ್ಣದ ಬಟ್ಟೆಯನ್ನು ಗಂಟನ್ನು ಇಟ್ಕೊಂಡು ಅವರ ತಲೆಯ ಮೇಲೆ ದೃಷ್ಟಿಯನ್ನು ತೆಗಿಬೇಕು. ಅಂದರೆ ಬಲಭಾಗದಿಂದ 3 ಸಾರಿ, ಎಡಭಾಗದಿಂದ 3 ಬಾರಿ ದೃಷ್ಟಿಯನ್ನು ತೆಗಿಬೇಕು. ಜೊತೆಗೆ ನೀವು ಕೂಡ ದೃಷ್ಟಿಯನ್ನು ತೆಗೆದುಕೊಂಡು ನಂತರ ನಿಮ್ಮ ಮನೆಯ ಹೊರಭಾಗಕ್ಕೆ ಬಂದು ನಿಮ್ಮ ಮನೆಗೂ ಕೂಡ ದೃಷ್ಟಿಯನ್ನು ತೆಗಿಬೇಕು 3 ಬಾರಿ. ಈ ರೀತಿಯಾಗಿ ದೃಷ್ಟಿ ತೆಗೆದ ನಂತರ ಆ ಗಂಟನ್ನು ತಗೊಂಡೋಗಿ ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಆ ಗಂಟನ್ನು ಹಾಕಿಬಿಟ್ಟು ಬಂದ್ಬಿಡಿ. ಯಾವುದೇ ಕಾರಣಕ್ಕೂ ಗಂಟನ್ನು ಹಾಕಿದ ನಂತರ ಹಿಂತಿರುಗಿ ನೋಡಬಾರ್ದು. ಹಿಂತಿರುಗಿ ನೋಡದೆ ಮನೆಗೆ ವಾಪಸ್ ಬರಬೇಕು. ಮನೆ ಹತ್ತಿರ ವಾಪಸ್ ಬಂದ ನಂತರ ಮನೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಕೈಕಾಲನ್ನು ತೊಳೆದು, ಅದರಲ್ಲೂ ಹಿಮ್ಮಡಿಯನ್ನು ತೊಳೆದು ಮನೆ ಒಳಗೆ ಹೋಗಬೇಕು. ನೀವು ಈ ಕೆಲಸನೆಲ್ಲ ಮಾಡೋದಕ್ಕಿಂತ ಮುಂಚೆನೇ ಮನೆಯ ಹೊರಭಾಗದಲ್ಲಿ 1 ಬಕೆಟಲ್ಲಿ ನೀರನ್ನು ಇಟ್ಟು ನಂತರ ಈ ಕೆಲಸವನ್ನು ಮಾಡಿ ಆ ಗಂಟನ್ನು ಯಾವುದಾದ್ರೂ 1 ನಿರ್ಜನ ಪ್ರದೇಶದಲ್ಲಿ ಹಾಕಿ ಹಿಂತಿರುಗದೆ ಹಾಗೆ ಮನೆಗೆ ವಾಪಸ್ ಬಂದು ಮನೆ ಒಳಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಕೈಕಾಲನ್ನು, ಪಾದದ ಹಿಮ್ಮಡಿಯನ್ನೆಲ್ಲ ತೊಳೆದು ನಂತರ ಮನೆ ಒಳಗೆ ಹೋಗಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಮನುಷ್ಯನಲ್ಲಿರುವಂಥ ದೃಷ್ಟಿದೋಷ ಅನ್ನೋದು ಕಳೆಯುತ್ತೆ. ದೃಷ್ಟಿದೋಷ ಅನ್ನೋದು ಕಳೆದರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಕಳೆಯುತ್ತವೆ. ಈ ದೃಷ್ಟಿದೋಷಕ್ಕೆ ಅತ್ಯಂತ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನನ್ನು ನಾಶ ಮಾಡುವಂಥ ಶಕ್ತಿ ಈ ದೃಷ್ಟಿದೋಷಕ್ಕೆ ಇರುತ್ತಂತೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ದೃಷ್ಟಿದೋಷ ತಾಗಿತು ಅಂದರೆ ಸಾಕು, ಅನೇಕ ರೀತಿಯ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಆ ಮನುಷ್ಯನಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಉಂಟಾಗುತ್ತವೆ. ಹಾಗಾಗಿ ಹುಣ್ಣಿಮೆಯ ದಿನದಂದು, ಶುಕ್ಲ ಹುಣ್ಣಿಮೆಯ ದಿನದಂದು ಸಂಜೆ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.